मेरे प्रिय छात्रों, मेरा नाम एम के अंजना मूर्ति है। मैं पिछले कक्षा में आपको मेरा बचपन पाठ के बारे में समझा रहा था। छात्रों, हम पिछले कक्षा में रामेश्वरम क्यों प्रसिद्ध तीर्थ स्थल है, अब्दुल कलाम के घर रामेश्वरम में कहा था। रामेश्वरम में हिंदू और मुसलमान लोग कैसे रहते थे और रामेश्वरम मंदिर के सबसे बड़े पुजारी कौन थे। अब्दुल कलाम के पिताजी जैनुल आबदीन और पक्षी लक्ष्मण शास्त्री किस विषय के बारे में, किन मामलों के बारे में चर्चा करते थे। नमाज के बारे में अब्दुल कलाम के पिताजी अब्दुल कलाम से क्या कहते थे, आदि विषयों के बारे में हम पिछली कक्षा में जान कर चुके थे। छात्रों, रामेश्वरम मंदिर के सबसे बड़े पुजारी पक्षी लक्ष्मण शास्त्री थे। ये पक्षी लक्ष्मण शास्त्री और अब्दुल कलाम के पिताजी जैनुल आबदीन दोनों अभिन्न मित्र थे। ये दोनों आध्यात्मिक मामलों पर चर्चा करते थे। जब अब्दुल कलाम थोड़ा सा बड़ा हुआ, नमाज के बारे में अपने पिताजी से पूछते थे। नमाज के बारे में अब्दुल कलाम के पिताजी अब्दुल कलाम से कहते थे कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो। जब तुम नमाज पढ़ते हो तो इस ब्रह्मांड का शारीरिक रूप में इस ब्रह्मांड का एक हिस्सा, हिस्सा का मतलब भाग, इस ब्रह्मांड का एक भाग बन जाते हो। इसमें कोई भी दौलत, आयु, जाति, धर्म, पंथ का कोई भेदभाव नहीं होता। आत्मीय विद्यार्थिगणे, ನಾವು ಹಿಂದಿನ ತರಗತಿಯಲ್ಲಿ ಮೇರಾ ಬಚ್ಪನ್ ಪಾಠದ ಬಗ್ಗೆ ತಿಳ್ಕೊತಾ ಇದ್ದೀವಿ. ನಾವು ಹಿಂದಿನ ತರಗತಿಯಲ್ಲಿ ರಾಮೇಶ್ವರಂ ಯಾವ ಕಾರಣದಿಂದ ಪ್ರಸಿದ್ಧಿಯಾಗಿದೆ, ರಾಮೇಶ್ವರಮಲ್ಲಿ ಅಬ್ದುಲ್ ಕಲಾಂರವರ ಮನೆ ಎಲ್ಲಿತ್ತು, ಅಬ್ದುಲ್ ಕಲಾಂರವರ ಮನೆಯ ಸುತ್ತಮುತ್ತ ಹಿಂದೂಗಳು ಮುಸಲ್ಮಾನರು ಯಾವ ರೀತಿ ಅನೋನ್ಯವಾಗಿ ಜೀವಿಸ್ತಾ ಇದ್ರು, ರಾಮೇಶ್ವರಂ ದೇವಸ್ಥಾನದ ಪ್ರಮುಖ ಅರ್ಚಕರು ಯಾರು, ಅಬ್ದುಲ್ ಕಲಾಂರವರ ತಂದೆಯವರು ನಮಾಜಿನ ಬಗ್ಗೆ, ನಮಾಜ್ ಮಾಡೋದ್ರ ಬಗ್ಗೆ ಅಬ್ದುಲ್ ಕಲಾಂರವರ ಹತ್ರ ಏನು ಹೇಳ್ತಾ ಇದ್ರು. ಆತ್ಮೀಯ ವಿದ್ಯಾರ್ಥಿಗಳೇ, ರಾಮೇಶ್ವರಂ ದೇವಸ್ಥಾನದ ಮುಖ್ಯ ಅರ್ಚಕರು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರು. ಅಬ್ದುಲ್ ಕಲಾಂರವರ ತಂದೆ ಜೈನುಲ್ ಆಬದೀನ್ರವರು ಮತ್ತು ರಾಮೇಶ್ವರಂ ದೇವಸ್ಥಾನದ ಮುಖ್ಯ ಅರ್ಚಕರಾದ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರು ಇಬ್ಬರು ತುಂಬ ಆತ್ಮೀಯ
ಸ್ನೇಹಿತರಾಗಿದ್ದರು. ಇವರು ಯಾವಾಗಲೂ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದರು. ನಮಾಜ್ ಮಾಡೋದ್ರ ಬಗ್ಗೆ ಅಬ್ದುಲ್ ಕಲಾಂರವ್ರ ಹತ್ರ ಅವರ ತಂದೆಯವರು ಹೇಳ್ತಾ ಇದ್ದರು, ನೀನು ನಮಾಜ್ ಮಾಡೋದ್ರಿಂದ ಶಾರೀರಿಕವಾಗಿ ಈ ಬ್ರಹ್ಮಾಂಡದ ಈ ಭೂಮಂಡಲದ ಒಂದು ಭಾಗ ಆಗ್ತೀಯ, ಇದರಲ್ಲಿ ಯಾವುದೇ ವಿಧವಾದಂತಹ ಆಸ್ತಿ ಐಶ್ವರ್ಯ ಸಂಪತ್ತುಗಳು ವಯಸ್ಸಿನ ಅಂತರ ಜಾತಿ ಧರ್ಮಗಳ ಭೇದ ಭಾವ ಯಾವುದು ಇರೋದಿಲ್ಲ ಅಂತ ಅಬ್ದುಲ್ ಕಲಾಂರವರ ತಂದೆಯವರು ಅಬ್ದುಲ್ ಕಲಾಂರವರಿಗೆ ನಮಾಜ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದರು. ಛಾತ್ರೋ ಇಸ್ಕೆ ಬಾದ್ ಹಮ್ ಜಾನ್ ಕರೆಂಗೆ ಕಿ ಅಬ್ದುಲ್ ಕಲಾಂ ಕೆ ಪಿತಾಜಿ ಚೈನುಲಾಬದಿನ್ ಕಿ ದಿನಚರ್ಯ ಕೈಸೇತೆ ಔರ್ ಐನುಲ್ ಅಬ್ದುಲ್ ಕಲಾಂ ಕೆ ಅಂತರಂಗ ಮಿತ್ರ ಕೌಂತೆ ಆದಿ ವಿಷಯೋಂಕೆ ಬಾರೇ ಮೇ ಹಮ್ ಆಜ್ ಜಾನ್ ಕರೆಂಗೆ.